ಈಗ ದೇಶಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ಇಂಡಿಯಾ ಭಾರತ ಆಗುವ ಬಗ್ಗೆ ಈಗ ಚರ್ಚೆ ಆರಂಭವಾಗಿದ್ದ ಅಂದ್ರೆ ಅಲ್ಲ ಇದು ಈ ಚರ್ಚೆ ಸ್ವಾತಂತ್ರ್ಯದ ಆರಂಭದಲ್ಲಿ ಸಂವಿಧಾನದ ಕರಡು ರಚನೆಯ ವೇಳೆಯೇ ಈ ಬಗ್ಗೆ ಭಾರಿ ಚರ್ಚೆ ಆಗಿತ್ತು ಭಾರತ ಅಂತ ಇಡಬೇಕಾ ಇಂಡಿಯಾ ಅಂತ ಇಡಬೇಕಾ ಈ ಎರಡು ಹೆಸರಲ್ಲಿ ಯಾವುದನ್ನ ಬಳಸಬೇಕು ಅನ್ನೋ ಬಗ್ಗೆ ಬಹಳಷ್ಟು ಚರ್ಚೆ ಆವತ್ತೇ ಆಗಿತ್ತು ಈ ಚರ್ಚೆಯ ಬಗ್ಗೆ ಒಂದು ಗಮನವನ್ನ ಸೆಳೆಯುವಂತದ್ದಾದರೆ ಈ ದೇಶದ ಹೆಸರನ್ನ ಭಾರತ ಅಥವಾ ಇಂಡಿಯಾ ಏನನ್ನ ಇಡಬೇಕು ಅನ್ನೋ ಬಗ್ಗೆ ಸಂವಿಧಾನವನ್ನ ಅಳವಡಿಸಿಕೊಳ್ಳುವ ಮೊದಲಿಂದಲೂ ಚರ್ಚೆ ಇದೆ ಸಂವಿಧಾನದ ರಚನೆಯ ಸಮಯದಲ್ಲಿ ಹಲವು ನಾಯಕರು ಭಾರತ ಅಂತ ಹೆಸರಿಡಿ ಅಂತ ಸೂಚನೆಯನ್ನು ನೀಡಿದ್ರು ಆದರೂ ಇಂಡಿಯಾ ಅನ್ನೋದಕ್ಕೆ ಬಹುಮತ ಬಂದ ಕಾರಣ ಅದನ್ನೇ ಇಡಲಾಯಿತು ಆವತ್ತಿನ ಮಟ್ಟಿಗೆ ಬ್ರಿಟಿಷರು ದೇಶಾದ್ಯಂತ ಇದ್ದರು ಪ್ರಭಾವಳಿ ಅಷ್ಟಿತ್ತು ಅವರದ್ದು ಅವರು ಎಲ್ಲ ಕಡೆ ಇಂಡಿಯಾ 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 ಅಂತ ಕರಿತಾ ಇದ್ದರು ಅವರ ಆಡಳಿತದಲ್ಲಿ ಇದ್ದಿದ್ದರಿಂದ ಅಲ್ಲಿಯವರೆಗೂ ಅದು ಜಗತ್ತಿನ ಮಟ್ಟದಲ್ಲಿ ಭಾರತದ ಹೆಸರನ್ನು ಇಂಡಿಯಾ ಅಂತಲೇ ಎಲ್ಲರೂ ಕರೆಯೋ ಹಾಗೆ ಮಾಡಿತ್ತು ಎಲ್ಲರೂ ಹಾಗೆ ಕರಿತಾ ಇದ್ರು ಕೂಡ ಇನ್ನು ಸಂವಿಧಾನದ ಕರಡು ತಯಾರಿಸೋದಕ್ಕೆ 1947 ಆಗಸ್ಟ್ 29 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೇತೃತ್ವದ ಸಮಿತಿ ರಚನೆ ಮಾಡಲಾಯಿತು ಅಲ್ಲಿ ಕರಡು ರಚನೆ ಬಳಿಕ 1949 ಸೆಪ್ಟೆಂಬರ್ 18 ಆ ಸಭೆಯಲ್ಲಿ ಅಲ್ಲಿ ನಡೆದಂಥ ಸಭೆಯಲ್ಲಿ ಇಂಡಿಯಾ ಬದಲಿಗೆ ಭಾರತ ಅಂತ ಹೆಸರು ಇಡಬೇಕು ಅಂತ ಬೇಡಿಕೆ ಸಲ್ಲಿಸಲಾಯಿತು ಮೊದಲ ವಿಧಿಯಲ್ಲಿ ಭಾರತ ಅಥವಾ ಇಂಗ್ಲಿಷ್ನಲ್ಲಿ ಇಂಡಿಯಾ ಅಂತ ಬರೆದು ಅದು ರಾಜ್ಯಗಳ ಒಕ್ಕೂಟ ಅಂತ ನಮೂದಿಸಬೇಕು ಅಂತ ಫಾರ್ವರ್ಡ್ ಬ್ಲಾಕ್ ನಾಯಕ ಹರಿಕೃಷ್ಣ ಕಾಮತ್ ಬೇಡಿಕೆ ಸಲ್ಲಿಸಿದರು ಅಲ್ಲದೆ ಹಿಂದೂಸ್ತಾನ ಹಿಂದ್ ಭರತ ಭೂಮಿ ಭರತ ವರ್ಷ ಅನ್ನೋ ಹೆಸರನ್ನು ಇಡಬಹುದು ಅಂತ ಈ ಫಾರ್ವರ್ಡ್ ಬ್ಲಾಕ್ ನಾಯಕ ಹರಿವಿಷ್ಣು ಕಾಮತ್ ಅವರು ಬೇಡಿಕೆ ಸಲ್ಲಿಸಿದರು ಸೂಚಿಸಿದರು ಇಂಡಿಯಾ ಹೆಸರು ಬೇಡ ಬದಲಿಗೆ ಭಾರತ ಅಥವಾ ಭರತ ವರ್ಷ ಅಂತ ಹೆಸರಿಡುವಂತೆ ಕಾಂಗ್ರೆಸ್ ಸಂಸದ ಹರಿಗೋವಿಂದ್ ಪಂತ್ ಕೂಡ ಸೂಚಿಸಿದರು ಭಾರತ ಅದನ್ನು ಇಂಡಿಯಾ ಅಂತ ಗುರುತಿಸಲಾಗುತ್ತೆ ಅಂತ ಬರೆಯೋದಕ್ಕೆ ಸೇತ್ ಗೋವಿಂದ್ ದಾಸ್ ಹೇಳಿದರು ಭಾರತ ದಟ್ ಈಸ್ ಇಂಡಿಯಾ ಬದಲಿಸುವಂತೆ ಸಂಸದ ಕಮಲಾಪತಿ ತ್ರಿಪಾಠಿ ಹೇಳಿದರು ಈಗ ಇಂಡಿಯಾ ದಟ್ ಈಸ್ ಭಾರತ್ ಅಂತ ಇದೆ ಆದರೆ ಭಾರತ್ ದಟ್ ಈಸ್ ಇಂಡಿಯಾ ಅಂತ ಹೇಳಬೇಕು ಅಂತ ಕಮಲಾಪತಿ ತ್ರಿಪಾಠಿ ಅನ್ನುವಂಥ ಸಂಸದರು ಆಗ ಹೇಳಿದರು ಅಂದಿನ ಅಧ್ಯಕ್ಷ ಬಾಬು ರಾಜೇಂದ್ರ ಪ್ರಸಾದ್ ಅವರು ದೇಶದ ಹೆಸರನ್ನು ಮತಕ್ಕೆ ಹಾಕಿದಾಗ ಇಂಡಿಯಾ ದಟ್ ಈಸ್ ಭಾರತ್ ಅನ್ನೋ ಹೆಸರಿಗೆ ಬಹುಮತ ದೊರೆತ ಕಾರಣ ಅದನ್ನೇ ಅಳವಡಿಸಿಕೊಳ್ಳಲಾಯಿತು ಅಂದರೆ ಸ್ವತಂತ್ರ ಬಂದ ಆರಂಭದಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ದೇಶದ ಮೊದಲ ರಾಷ್ಟ್ರಪತಿಯಾಗಿದ್ದರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಇದು ಈ ಹೆಸರನ್ನು ಮತಕ್ಕೆ ಹಾಕಿದಾಗ ಅದು ಭಾರತ್ ಅನ್ನೋದ್ರ ಬದಲು ಇಂಡಿಯಾ ದಟ್ ಈಸ್ ಭಾರತ್ ಅಂತ ಆಯಿತು ಇನ್ನು ದೇಶ ವಿಭಜನೆ ಸಮಯದಲ್ಲಿ ದೇಶಕ್ಕೆ ಯಾವ ಹೆಸರು ಇಡಬೇಕು ಅನ್ನೋದು ಬಹುಚರ್ಚಿತ ವಿಷಯ ಆಗಿತ್ತು ಅಲ್ಲಿ ದೇಶ ವಿಭಜನೆ ಕೋಮು ಗಲಭೆಗಳಿಗೂ ಕಾರಣ ಆಗಿತ್ತು ಸೊ ಮುಂಬರುವ ವರ್ಷಗಳಲ್ಲಿ ದೇಶದ ಐಕ್ಯತೆ ಮತ್ತು ಸ್ಥಿರತೆ ಬಗ್ಗೆ ಸಾಕಷ್ಟು ಅನುಮಾನಗಳು ಇದ್ವು ಇಂಥ ಹೊತ್ತಿನಲ್ಲೇ ದೇಶಕ್ಕೆ ಕೇವಲ ಭಾರತ ಅನ್ನುವ ಒಂದೇ ಹೆಸರನ್ನು ಇಟ್ಟರೆ ಅದು ಮುಸ್ಲಿಮರ ಆಕ್ಷೇಪಕ್ಕೆ ಕಾರಣವಾಗಬಹುದು ಅನ್ನೋ ಕಾರಣಕ್ಕೆ ಭಾರತ್ ಅನ್ನೋ ಪದ ಹೆಚ್ಚು ಹಿಂದೂ ಆಗಿದೆ ಹೀಗಾಗಿ ಮುಸ್ಲಿಮರನ್ನು ಕಡೆಗಣಿಸಲಾಗಿದೆ ಅನ್ನೋ ಭಾವನೆ ತೊಡೆದು ಹಾಕೋಕೆ ಇಂಡಿಯಾ ಮತ್ತು ಭಾರತ ಅನ್ನೋ ಎರಡೂ ಹೆಸರನ್ನ ಇಟ್ಟಿರಬಹುದು ಅಂತ ಪತ್ರಕರ್ತ ವಿ ಸುಂದರಮ್ಮನವರು ಹೇಳಿದರು ಭಾರತಕ್ಕೆ ಈ ಎರಡು ಹೆಸರುಗಳು ಕೂಡ ಸದ್ಯಕ್ಕೆ ಇತ್ತು ಆದರೆ ಇಂಡಿಯಾ ಹೆಚ್ಚು ಬಳಕೆಯಲ್ಲಿತ್ತು ಇನ್ನು ಮುಂದೆ ಭಾರತನ ಹೆಚ್ಚು ಬಳಕೆ ಮಾಡೋಣ ಅನ್ನುವಂಥದ್ದು ಸದ್ಯ ಚರ್ಚೆ ಆಗ್ತಾ ಇರುವಂಥದ್ದು ಆದರೆ ಅದು ಮಸೂದೆ ಆಗಿ ಅಧಿಕೃತವಾಗಿ ದೇಶದ ಹೆಸರು ಬದಲಾಗ್ಬೋದಾ ಗೊತ್ತಿಲ್ಲ